ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಕೆ ಬಸವರಾಜ ಅರಸ್ ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂಥದ್ದು? ಕೊಕ್ರೆಬೆಳೂರು ಗ್ರಾಮ ಪಂಚಾಯತ್. ಕೊಕ್ರೆಬೆಳೆ ಗ್ರಾಮ ಪಂಚಾಯತಿಂದ ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ ಸರ್? ಇನ್ನೊಂದು 25 ವರ್ಷ. 25 ವರ್ಷದ ಏನು ಅನ್ನಿಸ್ತಾ ಇದೆ ಸರ್ ಈಗ? ರಾಜಕೀಯ ಅಂದರೆ ಟೋಟಲಿ ರಾಜಕೀಯನೇ ಬೇಸರ. ಏತಕ್ಕೆ ಸರ್? ಅದಕ್ಕೆ ಅಂದರೆ ಜನಗಳಲ್ಲಿ ಸುಮ್ಮನೆ ಜಂಜಾಟ, ದ್ವೇಷಗಳು, ಮತ್ತು ಯಾರೇ ಆಗಲಿ ಒಂದು ರಾಜಕೀಯದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋದರೆ ಅದನ್ನು ಸಹಿಸೋಕ್ಕೆ ಇಷ್ಟಪಡಲ್ಲ ಜನಗಳು. ಅದಕ್ಕೋಸ್ಕರ ಹಳ್ಳಿಗಳಲ್ಲಿ ರಾಜಕೀಯ ಅಸಹ್ಯಪಡುವಂಥ ರಾಜಕೀಯನೇ ಜಾಸ್ತಿ. ಅವ್ರ ಮೇಲೆ ಬಂದರು ಇವ್ರ ಕೆಳಗಡೆ ಏನಾದರೂ ಮಾಡಿ ಅವ್ರನ್ನ ಕೆಳಗಡೆ ಮಾಡಬೇಕಲ್ಲ, ಈ ಭಾವನೆಗಳೇ ಹಳ್ಳಿಗಳಲ್ಲಿ ಜಾಸ್ತಿ. ಖಂಡಿತ ಸರ್. ಈಗ ನೀವು ಗೆದ್ದು ಈಗ 3 ವರ್ಷ ಅವಧಿ ಆಗಿದೆ ಸರ್. ಈ 3 ವರ್ಷದ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕಾಗಿ ಏನೇನು ಕೆಲಸ ಕಾರ್ಯಗಳಾಗಿದೆ ಸರ್? ನಮ್ಮ ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆಗಳು, ರಸ್ತೆ ಅಭಿವೃದ್ಧಿ, ಮತ್ತು ಬಡ ಜನರಿಗೆ ನಿವೇಶನಗಳ ಹಂಚಿಕೆ, ಮತ್ತು ಪಡಿತರ ಚೀಟಿ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಹಮ್ಮಿಕೊಂಡಿದ್ದೀರಿ ಸರ್. ಮುಖ್ಯವಾಗಿ ನಿಮ್ಮ ಗ್ರಾಮದ ಜನತೆಗಾಗಿ ಈ ಮನೆಗಳಾಗಿರ್ಬೋದು, ಒಂದು ಶೌಚಾಲಯಗಳಾಗಿರ್ಬೋದು, ಎಷ್ಟು ವ್ಯವಸ್ಥೆಗಳಾಗಿದೆ ಸರ್ ಈ ಬಾರಿ? ಲಾಸ್ಟ್ ಬಾರಿ ಮನೆಗಳಿಗೆ ವ್ಯವಸ್ಥೆ ಆಗಿದೆ, ಆದರೆ ಅದರಲ್ಲಿ ಹಣದ ಕೊರತೆಯಾಗಿ ಲಾಸ್ಟ್ ಸರ್ಕಾರದಲ್ಲಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಅದನ್ನು ಈಗ ಮೊನ್ನೆ ಅಂದರೆ ಒಂದು ವಾರದಿಂದೀಚೆಗೆ ಕೆಲವು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಬಂದಿರೋ ಹೊಸ ಸರ್ಕಾರದಿಂದ ಹಾಗಾದ್ರೆ ಕಳೆದ ಬಾರಿ ನಿಂತಿದ್ದ ಹಣಕಾಸೆಲ್ಲ ಈ ಬಾರಿ ಬಿಡುಗಡೆ ಆಗ್ತಾ ಇದೆ. ಈಗ ಅದು ಸರ್ ಎಷ್ಟು ಬಿಡುಗಡೆ ಆಗಿದೆ ಸರ್, ಅಂದಾಜು ವೆಚ್ಚ ಏನಾದ್ರು ಗೊತ್ತಿದೆಯಾ? ಅಂದಾಜು ವೆಚ್ಚ ಅಂದರೆ ಇವಾಗ ಏನಾಗಿದೆ ಅಂದರೆ ಕೆಲವುಗಳು ಮನೆಗಳನ್ನು ಲಾಕ್ ಮಾಡಿದ್ರು, ಲಿಮಿಟೆಡ್ ಟೈಮ್ ಕೊಟ್ಟಿದ್ರಲ್ಲ, ಆ ಟೈಮ್ ಒಳಗಡೆ ಜನಗಳು ಕೆಲಸಗಳನ್ನು ಮುಗಿಸಿರಲಿಲ್ಲ. ಮುಗಿಸಿದ ಕೆಲಸವನ್ನು ಅವರು ಪ್ರೋಗ್ರೆಸ್ ರಿಪೋರ್ಟ್ ಹಾಕ್ಬೇಕಾಯ್ತು, ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟಿರಲಿಲ್ಲ. ಅಂಥ ಮನೆಗಳೆಲ್ಲ ಲಾಕ್ ಆಗಿರೋದ್ರಿಂದ ಈ ಲಾಕ್ ಓಪನ್ ಆಗಿರ್ತಕ್ಕಂಥವು ನಮ್ಮ ಪಂಚಾಯತಿಯಲ್ಲಿ ಕೇವಲ ಬರೀ 60 ಮನೆಗಳಷ್ಟೇ. 60 ಮನೆಗೆ ಮೊದಲನೇ ಹಂತದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇವಾಗ. ಮೊದಲನೇ ಹಂತ ಬಿಡುಗಡೆ ಮಾಡಿದ್ದಾರೆ. ಒಟ್ಟು ನಮ್ಮ ಪಂಚಾಯತಿಯಲ್ಲಿ 180+136 ಅಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದೆ. ಈಗ ಒಟ್ಟು 3 ಹಂತದಲ್ಲಿ ಆಗಿದೆ ನಮ್ಮ. ಫಸ್ಟ್ ಒಂದು ಸಾರಿ 96, ಆಮೇಲೆ 142, ಇನ್ನೊಂದು 180 ಮನೆಗಳು. ಯಾವ ಕೋಟದಲ್ಲಿ ಆದಂತದ್ ಸರ್ ಅದೆಲ್ಲ? ಇಲ್ಲ, ಬಿಜೆಪಿ ಸರ್ಕಾರದಲ್ಲ. ಇದು ಮಾಮೂಲಿ ನಿಮ್ಮ ಈಗ ಬಸವ ಜಯಂತಿ ಶೆಡ್ಡು ರೈತ ಗ್ರಾಮದಿಂದ ಏನಾದರೂ ಆಗಿತ್ತಾ? ಇಲ್ಲ, ಬಸವ ಜಯಂತಿಲಿ ಆಗಿದೆ, ಇಂದಿರಾ ಆವಾಸ್ ಅಲ್ಲಿ ಆಗಿದೆ, ಆಮೇಲೆ ಇದು ಅಂಬೇಡ್ಕರ್ ಆವಾಸ್ ಆಗಿದೆ. ಇವೆಷ್ಟೆಲ್ಲ ಸೇರ್ಕೊಂಡಿದೆ, ಇದಿಷ್ಟು ಸೇರಿ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ಶೌಚಾಲಯದ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ? ಶೌಚಾಲಯದ ವ್ಯವಸ್ಥೆಗಳು ಆದಷ್ಟು ಸುಮಾರು ಒಂದು 50% ಮಾಡಿದ್ದೀವಿ, 50% ಮಾಡಿದ್ವಿ. ಇನ್ನೂ ಕೆಲವು ಪ್ರೋಗ್ರೆಸ್ ಅಲ್ಲಿದೆ. ಆದಷ್ಟು ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯಗಳನ್ನು ಏರ್ಪಾಡು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ನಮ್ಮ ಪಂಚಾಯತಿಯ ಒಂದು ಗುರಿ, ಮುಖ್ಯವಾದ ಗುರಿ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎಲ್ಲ ಯಾವ ರೀತಿ ಇದೆ? ನಮ್ಮ ಪಂಚಾಯತಿಯಲ್ಲಿ ಸಾಧ್ಯವಾದಷ್ಟು ನೀರಿನ ಸಮಸ್ಯೆ ಕಡಿಮೆ ಇದೆ, ಏನು ತೊಂದರೆ ಇಲ್ಲ. ನಮ್ಮದು ಸಿಂಸಾವಳೆ ಪಕ್ಕದಲ್ಲಿ ಇರೋದ್ರಿಂದ ಯಾವಾಗಲೂ ಇಲ್ಲಿ ನೀರು ನಮಗೆ ಸಾಕಷ್ಟು ಸಿಗುತ್ತೆ. ನೀರಿನ ಸಮಸ್ಯೆ ಅಂತ ತೊಂದರೆ ಏನು ಕಾಣ್ತಾ ಇಲ್ಲ ನಮ್ಮ ಪಂಚಾಯತ್. ಸರ್, ಈಗ ನಿಮ್ಮ ಅವಧಿಯಲ್ಲಿ ಬೋರ್ವೆಲ್ಸ್ ಎಲ್ಲ ಎಷ್ಟಾಗಿದೆ? ನಮ್ಮ ಅವಧಿಯಲ್ಲಿ ಒಂದು 20-25 ಬೋರ್ವೆಲ್ಗಳಾಗಿದೆ ಈಗ ಈ 3 ವರ್ಷ ಸರ್. ಅದರಲ್ಲಿ ಎಷ್ಟು ಸಕ್ಸಸ್ ಆಗಿ ಪಾಸ್ ಆಗಿದೆ, ಎಷ್ಟು ಫೇಲ್ಯೂರ್ ಆಗಿದೆ ಸರ್? ಫೇಲ್ಯೂರ್ ಆಗಿರೋದು ತುಂಬಾ ಕಡಿಮೆ, ಒಂದು 2-3 ಫೇಲ್ ಆಗಿರ್ಬೇಕಷ್ಟೇ. ಅಷ್ಟೇ, 25 ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಭೀಮನಕೆರೆ ಅಂತ ಒಂದು ಊರಿದೆ, ಅಲ್ಲೊಂದು ಮಾತ್ರ ವಾಟರ್ ಸಮಸ್ಯೆ ಇದೆ. ಆ ಊರು ಬಿಟ್ಟರೆ ಬೇರೆ ಎಲ್ಲ ಊರ್ಲು ಆಲ್ಮೋಸ್ಟ್ ಸಮಸ್ಯೆ ಏನು ತೊಂದರೆ ಇಲ್ಲ. ನೀವು ಸರ್ ಈಗ ಅಧ್ಯಕ್ಷ ಸ್ಥಾನ ವಹಿಸಿದ್ರಿ, ನೀವೀಗ ಈ ಇದರಲ್ಲಿ ಈ ಅವಧಿಯಲ್ಲಿ ನೀವು ಮೊದಲ ಅಧ್ಯಕ್ಷ ಸ್ಥಾನ ವಹಿಸಿದ್ರಿ. ಈ ಅಧ್ಯಕ್ಷ ಸ್ಥಾನದಲ್ಲಿ ನೀವು ಎಲ್ಲಾ ಕೆಲಸ ಕಾರ್ಯಗಳನ್ನ ನಿಂತು ಮುಖ್ಯವಾಗಿ ನಿಲ್ಲಿಸಿ ಮಾಡಿಕೊಟ್ಟಿದ್ರ ನೀವು ಜನತೆಗಾಗಿ. ಅದೇ ರೀತಿ ಸರ್ ಈಗ ಅಧ್ಯಕ್ಷ ಸ್ಥಾನದಿಂದ ನಿರಂತರ ಬಂದು ಈಗ ಮೆಂಬರ್ ಆಗಿದೆ ಈ ಅವಧಿಯಲ್ಲಿ ಸರ್, ಇನ್ನೂ 2 ವರ್ಷ ಅವಧಿ ಇದೆ, ಈ 2 ವರ್ಷ ಅವಧಿಯಲ್ಲಿ ಜನಸೇವೆ ಇನ್ನೂ ಯಾವ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನಾವೀಗ ಅಧ್ಯಕ್ಷರಿಲ್ಲದೆ ಇದ್ರು ಮೆಂಬರ್ ಆಗಿದ್ರು ಅಧ್ಯಕ್ಷ ರೀತಿಯೇ ಕೆಲಸ ಮಾಡ್ತಾ ಇದೀವಿ. ಈ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಜನಗಳಿಗೆ ನಿವೇಶನಗಳನ್ನು ಕೊಡಿಸೋದು, ಮತ್ತು ಒಳಚರಂಡಿ ವ್ಯವಸ್ಥೆ, ಉಳಿದಿರ್ತಕ್ಕಂಥ ಕಾಮಗಾರಿಗಳೇ, ರಸ್ತೆ ಅಭಿವೃದ್ಧಿ, ಮತ್ತು ಇನ್ನೂ ಪಡಿತರ ಚೀಟಿಗಳು ದೊರಕ್ತಾ ಇದ್ದಾರೆ, ಪಡಿತರ ಚೀಟಿಗಳು, ವಿಧವಾ ವೇತನ, ಈ ಥರದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಅವಧಿಯಲ್ಲಿ ಮಾಡಿಕೊಡಬೇಕು ಅಂತ ಆಸೆ ಇದೆ. ಸರ್, ಈಗ ಈ ರೋಡಿನ ಕಾಮಗಾರಿಕೆ, ಒಳಚರಂಡಿ ವ್ಯವಸ್ಥೆ ಎಲ್ಲ ಕಳೆದ ಬಾರಿ ಆಗಿದೆ ಅಂತ ಹೇಳಿದ್ರಿ. ಈಗ ಇನ್ನು ಮುಂದೆ ಇನ್ನು ಎಷ್ಟು ಆಗಬೇಕು ಆಗಿದೆ ಸರ್, ಎಷ್ಟು ಬೀದಿಗಳಿಗೆಲ್ಲ ಆಗಬೇಕಾಗಿದೆ? ಇನ್ನೂ ಆಗಬೇಕಾದ್ದು ಬೇಕಷ್ಟಿದೆ, ಈಗ ಒಂದು 25% ಆಗಿದೆ ಅಷ್ಟೇ. ಕೇವಲ 25% ಆಗಿದೆ. ಅದೆಲ್ಲ ಯಾವ ಕೋಟದಲ್ಲಿ ಆದಂತದ್ದು ಸರ್? ಅದು ಇದೆಯಲ್ಲ ಎನ್ಆರ್ಐ ಯೋಜನೆ. ನಿಮ್ಮ MLA ಕಡೆಯಿಂದ ಯಾವ್ದಾದ್ರು ಅನುದಾನ ಒಂದು ಕೆಲಸ ಕಾರ್ಯಗಳಾಗಿದೆಯಾ ಸರ್? ಈಗ ಅಷ್ಟೇ, MLA ಕಡೆಯಿಂದ ಕೆಲವು
ರಸ್ತೆಗಳು ಅಷ್ಟು ಏನು ಅತಿಯಾಗಿಲ್ಲ ನಮ್ಮ ಊರಿನಲ್ಲಿ, ನಮ್ಮ ಪಂಚಾಯತ್ಗಳಲ್ಲಿ ಕೆಲವು ಕಡೆ ಆಗಿದ್ದಾವೆ ಎಮ್ ಎಲ್ ಎ ಅವರಿಂದನೂ ಕೆಲವು ರಸ್ತೆ ಅಭಿವೃದ್ಧಿಗಳು ಮತ್ತೆ ಅಂಗನವಾಡಿ ಕಟ್ಟಡಗಳು ಈ ತರದ ಕೆಲವು ಆಗಿದೆ. ಕೆಲವು ಕೆಲಸ ನಿಮ್ಮ ಟಿಪಿ ಜೆಡ್ಪಿ ಕಡೆಯಿಂದ ಆಗಿದೆಯಾ ಸರ್? ಈಗ ಜೆಡ್ಪಿಯಿಂದನೂ ಆಗಿದ್ದಾವೆ, ವಾಟರ್ ಸಪ್ಲೈ ಎಲ್ಲ ಜೆಡ್ಪಿಯಿಂದ ಆಗಿದೆ. ಜಿಲ್ಲಾ ಪಂಚಾಯತ್ ಎಲ್ಲ ವಾಟರ್ ಸಪ್ಲೈ ಅದೆಲ್ಲ ಜಿಲ್ಲಾ ಪಂಚಾಯತ್ ವತಿಯಿಂದ, ಕುಡಿಯುವ ವ್ಯವಸ್ಥೆ ಎಲ್ಲ ಜಿಲ್ಲಾ ಪಂಚಾಯತ್ಯಿಂದ ಆಗಿದೆ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಬೀದಿ ದೀಪದ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ? ಬೀದಿ ದೀಪದ ವ್ಯವಸ್ಥೆ ಎಲ್ಲ ನಮ್ಮ ಪಂಚಾಯತ್ ವತಿಯಿಂದ ಮಾಡಿದ್ದೀವಿ, ಯಾವ ಊರಿನಲ್ಲೂ ಏನ್ ತೊಂದರೆ ಇಲ್ಲ. ಬೀದಿ ದೀಪದ ವ್ಯವಸ್ಥೆ ಅದೆಲ್ಲ ಸಂಪೂರ್ಣವಾಗಿ ಸರ್ ನೀವು ನಿಮ್ಮ ಕಂದಾಯದ ಹಣಕಾಸಿನಿಂದ? ನಮ್ಮ ವಸೂಲಾತಿ ಹಣದಲ್ಲಿ ಮಾಡ್ತಾ ಇದ್ದಾರೆ. ಈಗ ಅದೆಲ್ಲ ಸಾಕಾಗ್ತಾ ಇದೆ ಸರ್? ಈಗ ವಸೂಲಾತಿ ಹಣ ಸಾಕಾಗ್ತಾ ಇಲ್ಲ, ಪಂಚಾಯತಿ ನಡೆಸೋದಕ್ಕೆ ಇವಾಗ ಏನಂದ್ರೆ ಬರ್ತಕ್ಕಂತ ಹಣ ಪಂಚಾಯತಿ ನಡೆಸಕ್ಕೆ ಆಗಲ್ಲ. ಬರ್ತಕ್ಕಂತ ಹಣದಲ್ಲಿ 60% ಇದಕ್ಕೆ ಎಲೆಕ್ಟ್ರಿಸಿಟಿಗೆ ಹೋಗುತ್ತೆ, ಇನ್ 40% ಅಲ್ಲಿ ಇವ್ರಿಗೆ ಸಂಬಳನೇ ಕೊಡೋಕ್ಕಾಗಲ್ಲ. ಹಾಗಾಗಿ ತೊಂದರೆ ಇದೆ, ಹಣಕಾಸದ ಕೊರತೆ ಇದೆ. ಇನ್ನು ಸರ್ಕಾರ ಹೆಚ್ಚಿನ ಮಟ್ಟದಲ್ಲಿ ಒಂದು ಅನುದಾನವನ್ನು ಪಂಚಾಯತಿಗೆ ಬಿಡುಗಡೆ ಮಾಡಿದ್ರೆ ಅದನ್ನ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ನಿಮ್ಮ ಗ್ರಾಮವನ್ನು ಸುವರ್ಣ ಗ್ರಾಮಕ್ಕಾಗಿ ಏನಾದರೂ ಯೋಜನೆ ಆಗಿದೆಯಾ ಈಗ? ಅಥವಾ ಇಲ್ಲ, ಆಗಿಲ್ಲ. ಸುವರ್ಣ ಗ್ರಾಮಕ್ಕೆ ನಾವು ಪ್ರಯತ್ನ ಮಾಡಿದ್ವು, ಬಟ್ ನಮ್ಮಲ್ಲಿ ಇನ್ನು ಅದು ಅವಕಾಶ ಸಿಕ್ಕಿಲ್ಲ. ಈ ಬಾರಿ ಏನಾದ್ರೂ ಹೊಸ ಸರ್ಕಾರ ಬಂದಿದೆಯಲ್ಲ, ಅವ್ರ ಹತ್ರ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವರಿಗೂ ಸುವರ್ಣ ಗ್ರಾಮದ ವ್ಯವಸ್ಥೆ ಇನ್ನೂ ಆಗಿಲ್ಲ. ಈ ಹೊಸ ಸರ್ಕಾರದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಸುವರ್ಣ ಗ್ರಾಮದ ವ್ಯವಸ್ಥೆ ಒಂದ್ ಎರಡು ಮೂರು ಊರುಗಳಿಗಾದ್ರೂ ಮಾಡೋಣ ಒಂದು ಅನ್ನೋ ಅಭಿಪ್ರಾಯ ಇದೆ ನಮ್ಮ ಸರ್. ಮುಖ್ಯವಾಗಿ ನಿಮ್ಗೆ ರಾಜಕೀಯ ಜೀವನಕ್ಕೆ ಬರಕ್ಕೆ ಗುರುಗಳು ಅಂತ ಇದಾರ? ರಾಜಕೀಯ ಜೀವನಕ್ಕೆ ಗುರುಗಳು ಅಂತೇನಿಲ್ಲ. ಹಿಂದೆ ಇದು ನಮ್ಮ ತಂದೆನೂ ಹಿಂದೆ ಚೇರ್ಮನ್ ಆಗಿತ್ತು, ಒಂದು 15-20 ವರ್ಷ ಚೇರ್ಮನ್ ಆಗಿದ್ರು ಅವರು. ಅದರಿಂದ ನಮ್ಮ ತಂದೆ ಬಂದ ಪ್ರಕಾರನೇ ನಾವು ಅದೇ ಮಾರ್ಗದರ್ಶನದಲ್ಲೇ ಬಂದಿದ್ದೀವಿ ಸರ್. ನೀವು ಮುಖ್ಯವಾಗಿ ನಿಮ್ಮ ಗೆಲುವಿಗೆ ಕಾರಣ ನಿಮ್ಮ ಗ್ರಾಮದ ಜನತೆ. ಆ ಜನತೆಗೆ ನಮ್ಮ ಮೀಡಿಯಾ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರ? ನಮ್ಮ ಗ್ರಾಮದ ಜನತೆ ನನ್ನನ್ನ ತಾಲೂಕು ಮಟ್ಟದಲ್ಲೇ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಿಸಿದ್ದನ್ನು ಮಾಡಿರೋದ್ರಿಂದ ನಮ್ಮ ಗ್ರಾಮದ ಜನತೆಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್.